ನಮಸ್ತೆ, ಇದು ಸೋಮವಾರ ಮಳೆ ಬಂದಿರೋದು. ಮಂಗಳವಾರ ನಾನು ಉಡಿಗೆ ಮಾಡ್ತಾ ಇದ್ದೀನಿ, ಮಂಗಳವಾರ ನಾನು ಊರಿಗೆ ಹೊರಡ್ತಾ ಇದ್ದೀನಿ ನಮ್ಮ ತಂಗಿ ಊರಿಗೆ. ಅದರಿಂದ ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ಯಾವಾಗಲೂ ಎಲ್ಲೇ ಊರಿಗೆ ಹೋದ್ರೂ ಕೊನೆ ದಿನ ನಾನು ವಿಡಿಯೋ ಮಾಡ್ಕೊಂಡೇ ಹೋಗೋದು. ಅದಕ್ಕೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೋಮವಾರ ಸಿಕ್ಕಾಪಟ್ಟೆ ಮಳೆ ಬೆಂಗಳೂರಲ್ಲಿ, ಒಂದು ವಾರದಿಂದ ಮಳೆ ಬರುತ್ತೆ ಎಲ್ಲರಿಗೂ ಗೊತ್ತು ಬೆಂಗಳೂರಲ್ಲಿರೋರಿಗೂ. ಇದು ಸೋಮವಾರ ಬಂದಿರೋದನ್ನು ತಿರ್ಗಾ ಬೆಳಗ್ಗೆ ನಾನು ಬಂದು ಅಡುಗೆ ಮಾಡ್ತಾಯಿದ್ದೀನಿ. ಸುಮಾರು ಒಂದು ವಾರದಿಂದ ಗಿಡಕ್ಕೆ ನೀರು ಹಾಕಿಲ್ಲ. ಇಲ್ಲಿರೋ ಸಾಮಂತಿಗೆ ಹೂವೆಲ್ಲ ಕಿತ್ಕೊಂಡು ಹೋಗಬೇಕು, ಇಲ್ಲಾಂದರೆ ಬರೋಷ್ಟೊತ್ತಿಗೆ ಅದು ಕೊಳೆಯುತ್ತೆ. ಅದು ಅಲ್ಲದೆ ಸೊಪ್ಪು ಒಂಚೂರು ದೊಡ್ಡ ದೊಡ್ಡದಾಗಿರೋದು ಹೆಂಗೋ ಹೋಗ್ತಾಯಿದ್ದೀನಲ್ಲ ನಮ್ಮ ತಂಗಿ ಮನೆಗೆ, ಅವ್ರಿಗೂ ತಗೊಂಡೋಗಿ ಕೊಡ್ತೀನಿ. ನೋಡಿ, ಇದು ಎಲೆಕೋಸು ಹಾಕಿದ್ನಲ್ಲ, ಬರ್ತಾಯಿದೆ. ದೊಡ್ಡ ದೊಡ್ಡ ಪಾಟಲ್ಲಿ ಸೈಡಲ್ಲೂ ಇಟ್ಟಿದ್ದೀನಿ, ಆಮೇಲೆ ಸಿಂಗಲಾಗೂ ಇಟ್ಟಿದ್ದೀನಿ. ಯಾವುದ್ರಲ್ಲಿ ಚೆನ್ನಾಗಿ ಬರುತ್ತೋ ನೋಡ್ಕೊಂಬಿಟ್ಟು, ಫಸ್ಟ್ ಟೈಮ್ ಅಲ್ವಾ, ಆಮೇಲೆ ಯಾವುದ್ರಲ್ಲಿ ಚೆನ್ನಾಗಿ ಬಂದಿರುತ್ತೋ ಅದೇ ಥರ ಬೆಳೆಯೋಕ್ಕೆ ಪ್ರಯತ್ನ ಮಾಡೋಣ ಅಂತ ಎರಡು ಥರ ಬೇರೆ ಗಿಡಗಳ ಜೊತೆಗೂ ಇಟ್ಟಿದ್ದೀನಿ, ಸಪ್ರೇಟು ಇಟ್ಟಿದ್ದೀನಿ. ಅದು ಯಾವ ಥರ ಚೆನ್ನಾಗಿ ಬರುತ್ತೋ ನೋಡ್ಕೊಂಡು ನೆಕ್ಸ್ಟ್ ಬೆಳಿತೀನಿ. ಇದು ಸೋರೆ ಬಳ್ಳಿಗಳು, ಅವು ಬೆಳೀತಾ ಇದ್ದಾವೆ. ಆಮೇಲೆ ಇದರಲ್ಲಿ ಸೊಪ್ಪು, ಹೀರೆಬಳ್ಳಿ, ಮೂಲಂಗಿ, ಪ್ರತಿಯೊಂದು ಎಷ್ಟೊಂದು ಥರ ಇದೆ ಇದರಲ್ಲಿ. ಗ್ರೀನ್ ಕಲರ್ ಸೊಪ್ಪು ಇದೆ, ರೆಡ್ಡು ಇದೆ, ಆಮೇಲೆ ಆಮೇಲೆ ಎಲೆಕೋಸು ಇದೆ, ಇಲ್ಲ ಹಾಗಲಕಾಯಿ ಬಳ್ಳಿ, ಹೀರೆಕಾಯಿ ಬಳ್ಳಿ ಎಲ್ಲ ಇದೆ. ಆಮೇಲೆ ಮಲ್ಲಿಗೆ ಗಿಡ ಸೆಕೆಂಡ್ ಟೈಮ್ ಪ್ರೂನ್ ಮಾಡಿದ್ನಲ್ಲ, ಅದನ್ನು ಇದರಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಪ್ರೂನ್ ಮಾಡಾದಮೇಲೆ ಚಿಗುರ್ಬಿಟ್ಟು ಯಾವ ಥರ ಮೊಗ್ಗುಬಿಟ್ಟಿದೆ ಅಂತ, ಆಮೇಲೆ ಗೋರಂಟಿ ಗಿಡನೂ ಯಾವ ಥರ ಚಿಗುರಿದೆ ಅಂತ ತೋರಿಸ್ತಿದ್ದೀನಿ. ಮೂಲಂಗಿ ನೋಡಿ, ಮೂಲಂಗಿ ಮತ್ತೆ ರೆಡಿ ಆಗ್ತಾ ಇದೆ, ಚೆನ್ನಾಗಿ ಬರ್ತಾ ಇದ್ದಾವೆ ಇವಾಗ. ಇವಾಗ ಹೊಸ್ದಾಗಿರೋದು ಗೋರಿಕಾಯಿ, ಇದು ಗೋರಿಕಾಯಿ, ಗೋರಿಕಾಯಿ, ಮೂಲಂಗಿ, ಎಲೆಕೋಸು ಇಷ್ಟಿದೆ ಹೊಸ್ದಾಗಿ ಇವಾಗ ನನ್ನ ಗಾರ್ಡನಲ್ಲಿ. ಆಮೇಲೆ ಬದನೆಕಾಯಿ, ಮೆಣಸಿನ್ಕಾಯಿ ಅವೆಲ್ಲ ಮಾಮೂಲಿ ಅಲ್ವಾ, ಇವು ಮಾತ್ರ ಹೆಸರಿ ಬಿಟ್ಟಿರೋದು. ಇದು ಮೂಲಂಗಿನೇ, ಇದರಲ್ಲಿ ನಾಲ್ಕು ಗಿಡ ಇಟ್ಟಿದ್ದೀನಿ ನಾನು ಈ ಥರ. ಆಮೇಲೆ ಇಲ್ಲಿ ನೋಡಿ ಎಲೆಕೋಸದು, ಎಲೆಕೋಸು ಇದರಲ್ಲಿ ಸೈಡಲ್ಲಿ ಇಟ್ಟಿದ್ದೀನಿ ದೊಡ್ಡ ಪಾಟಲ್ಲಿ. ಆಮೇಲೆ ಸಿಂಗಲ್ಲು ಇಟ್ಟಿದ್ದೀನಿ, ಇದರಲ್ಲಿ ಚೆನ್ನಾಗಿ ಬರುತ್ತಾ ಅದರಲ್ಲಿ ಚೆನ್ನಾಗಿ ಬರುತ್ತಾ ನೋಡ್ಕೊತೀನಿ ನಾನು. ಇದೇ ಫಸ್ಟ್ ಬೆಳೆದಿರೋದಕ್ಕೆ ಆ ಥರ ನೋಡ್ಕೊಂಬಿಟ್ಟು ನಾನು ಮತ್ತೆ ನೆಕ್ಸ್ಟ್ ಬೆಳೆಯೋಕ್ಕೆ ಇದು ಮಾಡ್ತೀನಿ. ಅದಕ್ಕೆ ನಾವು ಒಂದು ಪ್ರಯೋಗ ಮಾಡ್ತಾಯಿದ್ರೆ ನಮಗೆ ಮುಂದೆ ಮುಂದೆ ನಮಗೆ ಗೊತ್ತಾಗುತ್ತೆ ಯಾವ ಥರ ಬೆಳೆಯುತ್ತೆ ಅಂತ. ನಾವು ಎಲ್ಲ ಕಲ್ತಿರೋರಲ್ಲ, ಕಲಿ ಮಾಡ್ತಾ ಮಾಡ್ತಾ ನಮಗೆ ಅದು ಐಡಿಯಾ ಬರುತ್ತೆ. ನೋಡಿ, ಇದು ಸಿಂಗಲ್ ಸಿಂಗಲ್ ಇಟ್ಟಿದ್ದೀನಿ ಬಕೆಟಲ್ಲಿ. ಇದು ಯಾವ ಥರ ಬರುತ್ತೆ, ಅದು ಯಾವ ಥರ ಬರುತ್ತೆ ನೋಡ್ಕೊತೀನಿ. ಮಾವಿನ ಗಿಡಗಳು ಇವು, ಬೀಜದಿಂದ ಬಂದಿರೋದು. ಆಮೇಲೆ ಗ್ರಾಫ್ಟೆಡ್ ಗಿಡ, ಗ್ರಾಫ್ಟೆಡ್ ಗಿಡದ ಮಾವಿನ ಕಾಯಲ್ಲಿ ತುಂಬ ಕಾಯಿ ಹೂವ ಉದುರೋಯ್ತು. ಇದು ಅಂಜೂರ, ಅಂಜೂರದಲ್ಲೂ ತುಂಬ ಕಾಯಿ ಇದೆ ಎರಡು ಗಿಡದಲ್ಲೂ. ಇದು ಹಣ್ಣ, ಇನ್ನೂ ಹಣ್ಣಾಗಿಲ್ಲ. ಯಾವ ಹಣ್ಣಾದಾಗ ಅವನ್ನ ನಿಮ್ಮ ಜೊತೆ ಎಷ್ಟೋ ಸರಿ ಶೇರ್ ಮಾಡಿದ್ದೀನಿ. ಒಂದ್ಸರಿ ಬಂದುಬಿಟ್ರೆ ಹಣ್ಣು ದಿನ ಬಿಡುತ್ತೆ, ಅದನ್ನೆಲ್ಲ ಮುಗಿದ್ಮೇಲೆ ಮತ್ತೆ ಕಾಯಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲೆಲ್ಲ ಹಾಗಲಕಾಯಿ ಬಳ್ಳಿ, ಕವರಲ್ಲಿ ಬೆಂಡೆಕಾಯಿ, ಬದನೆಕಾಯಿ ಎಲ್ಲ ಇದ್ದಾವೆ. ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋಗಳು ಚೆನ್ನಾಗಿದೆ ಅಂದರೆ ಶೇರ್ ಮಾಡಿ, ಚೆನ್ನಾಗಿದೆ ಅಂದರೆ ಒಂದು ಲೈಕ್ ಕೊಡಿ, ಲೈಕ್ ತುಂಬ ಕಮ್ಮಿ ಇರುತ್ತೆ. ಇದು ನೋಡು, ಮಲ್ಲಿಗೆ ಗಿಡ ಸೆಕೆಂಡ್ ಟೈಮು ಪ್ರೂನ್ ಮಾಡಿದ್ಮೇಲೆ ಎಷ್ಟು ಮೊಗ್ಗಿದೆ ಅಂತ ನೋಡಿ. ಇದು ಫಸ್ಟ್ಗಿನ ಜಾಸ್ತಿ ಮೊಗ್ಗಿದೆ ಇವಾಗ. ಮಲ್ಲಿಗೆ ಗಿಡ ಎರಡು ಸರಿ ಪ್ರೂನ್ ಮಾಡ್ಕೋಬೋದು ಕಾಲ ಮುಗಿಯೋಷ್ಟೊತ್ತಿಗೆ. ಅದಕ್ಕೆ ನಿಮ್ಮ ಜೊತೆ ನಾನು ಎರಡು ಸರಿನೂ ಪ್ರೂನ್ ಮಾಡಿ ಹೇಳಿದ್ದೀನಿ. ಎರಡನೇ ಸರಿ ಪ್ರೂನ್ ಮಾಡ್ಕೊಳ್ಳದೆ ಇರೋರು ಹೂವು ಎಲ್ಲ ಆಗೋದ್ಮೇಲೆ ಪ್ರೂನ್ ಮಾಡ್ಕೊಂಡು ಸ್ವಲ್ಪ ಗೊಬ್ಬರ ಕೊಡಿ, ಮತ್ತೆ ಮೊಗ್ಗಾಗಿ ಹೂವು ಬಿಡುತ್ತೆ. ನೋಡಿ, ಎಷ್ಟು ಒಂದು ಗಿಡದಲ್ಲಿ ಎಷ್ಟು ಮೊಗ್ಗಾಗಿದೆ ಅಂತ ನಿಮಗೆ ಇದರಲ್ಲಿ ಗೊತ್ತಾಗುತ್ತೆ. ಆಮೇಲೆ ಗೋರಂಟಿ ಗಿಡನೂ ತೋರಿಸ್ತೀನಿ, ಅದು ಪೂರ್ತಿ ಒಂದು ಎಲೆ ಇಲ್ದಂಗೆ ತೆಗೆದಿದ್ದೆ, ಎಷ್ಟು ಚೆನ್ನಾಗಿ ಚಿಗುರಿದೆ ಅಂತ ತೋರಿಸ್ತಾ ಇದ್ದೀನಿ. ಈ ಥರ ನೀವು, ನಾನು ಎಲ್ಲ ಕಲ್ತೊಳಲ್ಲ, ನಾನು ಕಲ್ತ್ಕೊಂಡು ನಿಮಗೂ ಕಲಿಸ್ತಾ ಇದ್ದೀನಿ ಅಷ್ಟೇ. ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಚೆನ್ನಾಗಿದೆ ಅಂದರೆ ಒಂದು ಲೈಕ್ ಕೊಡಿ. ಇದು ನೋಡಿ, ಮೊಗ್ಗು ನಾಲ್ಕು ಗಿಡ ಇದೆ, ಮಲ್ಲಿಗೆ ಗಿಡ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಇದು ಗೋರಂಟಿ ಗಿಡ ಎಷ್ಟು ಚೆನ್ನಾಗಿ ಚಿಗುರಿದೆ. ಇದು ಕಟ್ ಮಾಡಿದ್ರೆ ಅದು ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿ ಚಿಗುರಿದೆ ನೋಡಿ, ಎಷ್ಟು ಅಗಲ ಆಗಿದೆ ಅಂತ ನೀವು ನೋಡಿದ್ದೀರಾ. ನಾನು ಗೋರಂಟಿ ಗಿಡನ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡ್ಕೊಂಡು ನೋಡಿ, ಇದು ಕಟಿಂಗ್ ಇದು ಪ್ರೂನ್ ಮಾಡಿದ್ರೆ ಅದು ಗುರುತೇ ಸಿಗಲ್ಲ ಆ ಥರ ಚಿಗುರಿದೆ. ನಮಸ್ತೆ.